हलो फ्रेंड्स श्वेता कुक हाउस इवत्तिन स्पेशल अक्की रोटी विद हुरुळिकाळु जुनक सामान्यवागि इदु तुंबा कड़मे जन केळिरुवंतद्दु इदु हुरुळिकाळन हुरिदि पौडर माडि इट्कोंडि बेकादाग हीगे जुनक माड्कोबहुदु ईग माडोदु हेगे अंत तोरिस्कोड्तीनि बन्नि मोदलिगे 1 कप ईरुळ्ळि 1 टेबल स्पून अष्टु हुणसेहण्णु रस ಮತ್ತೆ 1 ಕಪ್ ಟೊಮ್ಯಾಟೋ ಇದು ಸಣ್ಣಕ್ಕೆ ಹೆಚ್ಚಿಕೊಂಡಿದ್ದೀವಿ ಇದರ ಜೊತೆಗೆ ಹಸಿಮೆಣಸಿನ ಇದು ಬೆಳ್ಳುಳ್ಳಿ ಒಂದಷ್ಟು ಹಸಿಮೆಣಸಿನಕಾಯಿ ಒಂದು 5 ರಿಂದ 6 ಮತ್ತೆ ಕಾಯಿ ತುರಿ ಕಾಯಿ ತುರಿದು ಹಾಕಬಹುದು ಕಟ್ ಮಾಡಿ ಹಾಕಬಹುದು ಮತ್ತೆ ಸಬ್ಸಿಗೆ ಸೊಪ್ಪು ತೊಳೆದು ಹೆಚ್ಚಿಕೊಂಡಿದ್ದೀವಿ ಸಾಂಬಾರ್ ಸೊಪ್ಪು ಸ್ವಲ್ಪ ಇದು ಹುರುಳಿಕಾಳು ಹಸಿಟ್ಟು ಇದರ ಇಂಗ್ರೆಡಿಯೆಂಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಇದು ಹಸಿಟ್ಟು ಇಲ್ಲದೆ ಇರೋರು ಕಡಲೆ ಹಸಿಟ್ಟು ಸಹ ಹಾಕ್ಕೊಂಡು ಮಾಡ್ಕೋಬೋದು ಇದು ಸೇಮ್ ಇಂಗ್ರೀಡಿಯೆಂಟ್ಸ್ ಆದರೆ ಇದು ತುಂಬ ಟೇಸ್ಟ್ ಕೊಡುತ್ತೆ ನಿಮಗೆ ಇದು ತುಂಬ ಹಳೆ ಕಾಲದಿಂದ ತುಂಬ ಹಳ್ಳಿ ಕಡೆ ಮಾಡುವಂಥ ಒಂದು ರೆಸಿಪಿ ಇದರ ಇಂಗ್ರೀಡಿಯೆಂಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಕಾದ ನಂತರ ಈರುಳ್ಳಿ ಇದಕ್ಕೆ ನಾವು ಉದ್ದುದ್ದ ಹೆಚ್ಕೊಳ್ತೀವಿ ಸಣ್ಣಗೆ ಹೆಚ್ಕೊಂಡ್ರೆ ತುಂಬ ಬೆಂದೋಗುತ್ತೆ ಅಂತ ಇವಾಗ ಎಣ್ಣೆ ಕಾದಿದೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಗೋಲ್ಡನ್ ಬ್ರೌನ್ ಆಗಬೇಕು ಅವಾಗ ತನಕ ಫ್ರೈ ಮಾಡಬೇಕು ಹೀಗಾಗಿದೆ ನೋಡಿ ಹೀಗಾದಮೇಲೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಸೊಪ್ಪನ್ನು ಯಾವಾಗಲೂ ತೊಳೆದ ಆದಮೇಲೆ ಹೆಚ್ಕೋಬೇಕು ಹೆಚ್ಚಿಬಿಟ್ಟು ತೊಳೆದ್ರೆ ಅದರ ಅಂಶ ಎಲ್ಲ ಹೋಗ್ಬಿಡುತ್ತೆ ಈಗ ಕಾಯಿ ಕಟ್ ಮಾಡ್ಕೊಂಡಿದ್ದೀವಿ ಎಲ್ಲನೂ ಇದ್ರ ಜೊತೆಗೆ ಹಾಕ್ಕೊಬಿಡೋಣ ಕಾಯಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಸಿಮೆಣಸಿನಕಾಯಿ ನೀವು ಖಾರ ಹೇಗೆ ತಿಂತೀರಾ ಅದ್ರ ತಕ್ಕಂಗೆ ಹಾಕ್ಕೊಳ್ಳಿ ಇದೆಲ್ಲನೂ ಸ್ವಲ್ಪ ಬಾಡಿಸ್ಕೊಳ್ಳೋಣ ಸೊಪ್ಪನ್ನು ಬೇಗನೆ ಬಾಡೋಗುತ್ತೆ ಸೊಪ್ಪು ತುಂಬ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಸೊಪ್ಪು ಹಾಕೋಬೋದು ಇವಾಗಿದ್ದು ಬಾಡಿಗೆ ಆಗಿದೆ ಇವಾಗ ಟೊಮ್ಯಾಟೊ ಹಾಕ್ಕೊಳ್ಳೋಣ ಟೊಮ್ಯಾಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ನಾವು ಉಪ್ಪು ಹಾಕಿದರೆ ಬೇಗನೆ ಸಾಫ್ಟ್ ಆಗುತ್ತೆ ಹಾಗಾಗಿ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಅಷ್ಟೇ ನಿಮ್ಮ ರುಚಿಗೆ ಹೇಗೆ ಬೇಕು ಅದಕ್ಕೆ ತಕ್ಕಕ್ಕೆ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನದ ಹುಡಿ ಹಾಕ್ತಾಯಿದ್ದೀನಿ ಆಲ್ರೆಡಿ ನಾವು ಹುರುಳಿಕಾಳು ಹಸಿದು ಮಾಡಿಸುವಾಗಲೂ ಅರ್ಶಿನದ ಕೊಂಬು ಹಾಕಿ ಮಾಡಿಸಿರ್ತೀವಿ ಆದರೂ ಸ್ವಲ್ಪ ಹಾಕ್ತಾಯಿದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಕವರ್ ಮಾಡ್ಕೊಳ್ಳೋಣ ಲಿಡ್ ಕವರ್ ಮಾಡ್ಕೊಳ್ಳೋದ್ರಿಂದ ಇರೋ ವೆಜಿಟೇಬಲ್ಸು ಟೊಮ್ಯಾಟೊ ಎಲ್ಲ ಬೇಗನೆ ಸಾಫ್ಟ್ ಆಗುತ್ತೆ ಇವಾಗ ಇದು ನೋಡಿ ಬೆಳ್ಳುಳ್ಳಿ ಟೊಮ್ಯಾಟೊ ಮೆಣಸಿನಕಾಯಿ ಎಲ್ಲನೂ ತುಂಬ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ 1 ಟೀಸ್ಪೂನ್ ಅಷ್ಟು ಹುಣಸೇಹಣ್ಣು ರಸ ಹಾಕ್ಕೊಳ್ಳೋಣ ನಾವು ಟೊಮ್ಯಾಟೊ ಜಾಸ್ತಿ ಆ್ಯಡ್ ಮಾಡಿದ್ರೆ ಹುಣಸೇಹಣ್ಣು ರಸ ಬೇಕಾಗಲ್ಲ ಒಂದೇ ಒಂದು ಟೊಮ್ಯಾಟೊ ಹಾಕಿರೋದ್ರಿಂದ 1 ಟೇಬಲ್ ಸ್ಪೂನ್ ಅಷ್ಟು ಹುಣಸೇಹಣ್ಣು ರಸ ಹಾಕ್ತಾ ಇದ್ದೀನಿ ಇವಾಗ ನೀರು ಹಾಕ್ಕೊಳ್ಳೋಣ ಈಗ ಸಾಮಾನ್ಯವಾಗಿ ನಾವು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿದಾಗ ಎಷ್ಟು ನೀರು ಹಾಕ್ಕೊಳ್ತೀವೋ ಅಷ್ಟು ನೀರು ಹಾಕ್ಕೊಳ್ಳೋಣ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ ಈಗ ನೋಡಿ ಉಪ್ಪಿಟ್ಟಿಗೆ ನಾವು ಯಾವ ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ತೀವಿ ಅಷ್ಟು ಇವಾಗ ನೀರು ಅದು ಹೀಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ
ಈಗ ನೀರು ಕುದಿಬೇಕಾದ್ರೆ ನಾವು ಹುರುಳಿಕಾಳು ಹಸಿಟ್ಟನ್ನ ಹೀಗೆ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಡೈರೆಕ್ಟಾಗಿ ಈ ಪೌಡರ್ನ ನೀರಿಗೆ ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ತಣ್ಣೀರಲ್ಲಿ ಒಂದು ಬಟ್ಲಲ್ಲಿ ಹೀಗೆ ನೀರು ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕೋದ್ರಿಂದ ಒಂದು ಸ್ವಲ್ಪನೂ ಗಂಟಾಗೋದಿಲ್ಲ. ಅದಕ್ಕೋಸ್ಕರ ಫಸ್ಟೇ ಮಿಕ್ಸ್ ಮಾಡ್ಕೊಂಡು ಹಾಕೋದ್ರಿಂದ ಗಂಟಾಗೋದಿಲ್ಲ. ಡೈರೆಕ್ಟಾಗಿ ಪೌಡ್ರ್ ಹಾಕೋಕ್ಕೆ ಹೋಗ್ಬಿಡಿ, ಗಂಟಾದರೆ ಅದು ಹೊಡಿಯೋಕ್ಕಾಗೋದಿಲ್ಲ. ಇವಾಗ ನೋಡಿ, ಇದು ಪೇಸ್ಟ್ ಹಾಕಿದ ತಕ್ಷಣ ಗ್ರೇವಿ ಥಿಕ್ ಆಗೋಕ್ಕೆ ಶುರು ಆಗುತ್ತೆ. ಇದು ಹೀಗೆ ಥಿಕ್ ಆಗೋಕ್ಕೆ ಶುರು ಆಗಿದೆ ನೋಡಿ. ಇವಾಗ ಒಂದು 5 ಮಿನಿಟ್ಸ್ ಲಿಡ್ ಕವರ್ ಮಾಡೋಣ. ಅದು ಹಸಿಟ್ಟೆಲ್ಲ ನೀಟಾಗಿ ಬೇಯಲಿ. ಇದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಯೋಕ್ಕೆ, ಒಂದು 5 ಮಿನಿಟ್ಸ್ ಆದರೆ ಸಾಕು, ಥಿಕ್ ಆಗಿಬಿಡುತ್ತೆ. ಇವಾಗ ಲಿಡ್ ಕವರ್ ಮಾಡ್ಕೊಳ್ಳೋಣ. ಒಂದು 5 ಮಿನಿಟ್ಸ್ ಆದಮೇಲೆ ನೋಡಿ, ಇವಾಗ ಇದು ರೆಡಿ ಇದೆ ನೋಡಿ. ಇವಾಗ ಇದಿಷ್ಟು ಥಿಕ್ ಆಗಿಬಿಟ್ಟಿದೆ, ಇದು ಸರಿಯಾಗಿದೆ ಕನ್ಸಿಸ್ಟೆನ್ಸಿ ಇವಾಗ ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ತಿನ್ನೋಕ್ಕೆ. ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರುವಂಥ ಸಾಂಬಾರು ಸೊಪ್ಪು ಗಾರ್ನಿಷ್ ಮಾಡ್ಕೊಳ್ಳೋಣ. ಇದಾದಮೇಲೆ ಮತ್ತೆ ಒಂದು 2-3 ಮಿನಿಟ್ಸ್ ಲಿಡ್ ಕವರ್ ಮಾಡ್ಕೊಳ್ಳೋಣ. ಇವಾಗ ಇದಾಗಿದೆ ಫ್ರೆಂಡ್ಸ್, ಸರ್ವ್ ಮಾಡೋಣ. ಇವಾಗ ಅಕ್ಕಿ ರೊಟ್ಟಿ ಜೊತೆ. ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನಾನು ಚಾನಲಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ, ಅದನ್ನು ನೋಡ್ಕೋಬೋದು. ಅಕ್ಕಿ ರೊಟ್ಟಿ ವಿತ್ ಕಾಯಿ ಚಟ್ನಿ ಮಾಡಿದ್ದೀನಿ, ಮಸಾಲ ಚಟ್ನಿ. ಇದು ಹುರುಳಿಕಾಳು ಜುನ್ಕ ರೆಡಿ ಇದೆ ಅಕ್ಕಿ ರೊಟ್ಟಿ ಜೊತೆ. ಒಂದ್ಸಲ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.